ನಮಸ್ತೆ ವಿದ್ಯಾರ್ಥಿ ಮಿತ್ರರೇ, ಇಂದಿನ ತರಗತಿಯಲ್ಲಿ ಪ್ರಾಣಿಯ ಅಂಗಾಂಶದ ಕುರಿತಾಗಿ ಅಧ್ಯಯನವನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಈಗಾಗಲೇ ನಾವು ಸಡಿಲ ಸಂಯೋಜಕ ಅಂಗಾಂಶ ಅಥವಾ ಲೂಸ್ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ, ಇದನ್ನು ಅಧ್ಯಯನ ಮಾಡಿದಾಗಿದೆ. ಈಗ ದಟ್ಟ ಸಂಯೋಜಕ ಅಂಗಾಂಶ ಅಥವಾ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಇದರಲ್ಲಿ ಎರಡು ವಿಧಗಳು, ಸ್ನಾಯುರಜ್ಜು, ಅಸ್ಥಿರಜ್ಜು ಅಂತ ಹೇಳಿ. ಸ್ನಾಯುರಜ್ಜಿಗೆ ಟೆಂಡನ್ ಅಂತ ಹೇಳಿ, ಅಸ್ಥಿರಜ್ಜುಗೆ ಲಿಗಾಮೆಂಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ದಟ್ಟ ಸಂಯೋಜಕ ಅಂಗಾಂಶ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಅಂತ ತೆಗೆದುಕೊಂಡಿದ್ದೆ. ಇದರ ಪ್ರಮುಖ ಒಂದು ಗುಣಲಕ್ಷಣ ಏನು ಅಂತ ಕೇಳಿದ್ದೆ, ಆದರೆ ಈ ಒಂದು ಅಂಗಾಂಶದ ಮಾತೃಕೆಯಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರ್ಸ್ಗಳು ಕಂಡುಬರ್ತವೆ ಅಂತ ಹೇಳ್ಬೋದು. ಉದಾಹರಣೆಗೆ ಹಿಂದಿನ ತರಗತಿಯಲ್ಲಿ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಂಡೆವು. ಏನು ಹೆಸರು ಅಂತ ಕೇಳಿದ್ದೆ, ಆದರೆ ಒಂದು ಜಾಮೂನ್ ಹಾಕಿರುವಂತಹ ಪಾತ್ರೆಯನ್ನು ತೆಗೆದುಕೊಂಡು ಇಲ್ಲಿರುವಂತಹ ಜಾಮೂನನ್ನ ಏನು ಪರಿಗಣಿಸಿದೆವು, ಏನಂತ ಪರಿಗಣಿಸಿದೆವು ಅಂತ ಕೇಳಿದ್ದೆ, ಆದರೆ ಜೀವಕೋಶ ಅಂತ ಪರಿಗಣಿಸಿದೆವು. ಅದರಲ್ಲಿರುವಂತಹ ಒಂದು ಸಕ್ಕರೆ ಪಾಕವನ್ನ ನಾವೇನಂತ ಕರಿದೇವು, ಹೆಸರು ಅಂತ ಕೇಳಿದ್ದೆ, ಆದರೆ ಅಂತರ್ಕೋಶೀಯ ರಸ ಅಂತ ಹೇಳಿ ಕರಿದೆವು, ಅಥವಾ ಅಂತರ್ಕೋಶೀಯ ದ್ರವ ಅಂತ ಹೇಳಿ ನಾವು ಪರಿಗಣಿಸಿದೆವು. ಅದನ್ನೇ ನಾವು ಏನಂತ ಕರಿತೀವಿ ಸರ್, ಮಾತೃಕೆ ಎಂದು ಕರಿತೀವಿ. ಏನಂತ ಕರಿತೀವಿ ಸರ್, ಮಾತೃಕೆ ಎಂದು ಕರಿತೀವಿ. ಈ ಮಾತೃಕೆಯಲ್ಲಿ ಹೆಚ್ಚಿನ ಒಂದು ಪ್ರಮಾಣದ ಏನ್ ಕಂಡು ಬರ್ತವೆ ಸರ್ ಅಂತ ಕೇಳಿದ್ದೆ, ಅಂದ್ರೆ ಫೈಬರ್ಸ್ಗಳು ಅಥವಾ ನಾವೇನ್ ಕರಿತೀವಿ ಅಂತ ಕೇಳಿದ್ದೆ, ಆದ್ರೆ ತಂತುಗಳು ಅಂತ ಕರಿತೀವಿ, ಇವುಗಳು ಕಂಡು ಬರ್ತವೆ. ನೆಕ್ಸ್ಟ್, ಈ ದಟ್ಟ ಸಂಯೋಜಕ ಅಂಗಾಂಶದಲ್ಲಿ ಎರಡು ವಿಧಗಳು, ಒಂದು ಸ್ನಾಯುರಜ್ಜು ಅಥವಾ ಟೆಂಡನ್ ಅಂತ ಕರಿತೀವಿ, ಇನ್ನೊಂದು ಅಸ್ಥಿರಜ್ಜು ಅಥವಾ ಲಿಗಾಮೆಂಟ್ ಅಂತ ಕರಿತೀವಿ. ಸ್ನಾಯುರಜ್ಜು ಅಂತ ತೆಗೆದುಕೊಂಡಿದ್ದೆ, ಆದ್ರೆ ಇದು ಸ್ನಾಯುಗಳನ್ನು ಮೂಳೆಯೊಂದಿಗೆ ಬಂಧಿಸುತ್ತದೆ ಅಂತ ನಾವು ಹೇಳ್ಬೋದು. ನೋಡ್ರಿ, ಇಲ್ಲಿರುವುದು ಸ್ನಾಯು ಸರ, ಇಲ್ಲಿರುವುದು ಮೂಳೆ. ಈ ಮೂಳೆಯನ್ನ, ಇಲ್ಲಿರುವಂತಹ ಮೂಳೆಯನ್ನ ಸ್ನಾಯುವಿನೊಂದಿಗೆ, ಈ ಸ್ನಾಯುವಿನೊಂದಿಗೆ ಬಂಧಿಸುವಂತಹ ಒಂದು ಭಾಗಕ್ಕೆ ನಾವೇನು ಕರಿತೀವಿ ಸರ, ಟೆಂಡೌನ್ ಅಂತ ಕರಿತೀವಿ. ಇಲ್ಲಿ ಕಂಪ್ಲೀಟ್ ಆಗಿ ನೀವು ನೋಡಬಹುದು, ಇದು ಸ್ನಾಯು, ಇದು ಟೆಂಡೌನ್. ಈ ಒಂದು ಟೆಂಡೌನ್ ಕೊಲಾಜಿನ್ ಅನ್ನುವಂತಹ ಒಂದು ತಂತುಗಳಿಂದ ಮಾಡಲ್ಪಟ್ಟಿರುತ್ತೆ, ಫೈಬರ್ಸ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಈಗಾಗಲೇ ನಿಮಗೆ ಕೊಲಾಜಿನ್ ಫೈಬರ್ ಅಂದ್ರೆ ಏನು, ಇಲಾಸ್ಟಿನ್ ಫೈಬರ್ ಅಂದ್ರೆ ಏನು ಅಂತ ಹೇಳಿ ವಿಶೇಷವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾಗಿದೆ ಹಿಂದಿನ ತರಗತಿಯಲ್ಲಿ. ನೀವು ನೋಡಬಹುದು, ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಬಹುದು. ಕೊಲಾಜಿನ್ ಹಗ್ಗದ ವಿಧದಲ್ಲಿ ಇರುತ್ತೆ ಅಂತ ನಾನು ಹೇಳಿದ್ದೀನಿ. ಇನ್ನ ಇಲಾಸ್ಟಿನ್ ಅನ್ನ ತೆಗೆದುಕೊಂಡಿದ್ದೆ, ಆದರೆ ಇದು ಏನಿದ್ದಂಗ್ರಿ ಸರ್, ಸ್ಪ್ರಿಂಗ್ ಇದ್ದಂಗ್ರಿ ಸರ್, ಇದ್ದಂಗ ಸ್ಪ್ರಿಂಗ್ ಇದ್ದ. ಹಾಗಾದ್ರೆ ಇದು ಯಾವುದರಿಂದ ಮಾಡಲ್ಪಟ್ಟಿದೆ ಸರ್, ಕೊಲಾಜಿನ್ ಅನ್ನುವ ತಂತುಗಳಿಂದ ಮಾಡಲ್ಪಟ್ಟಿದೆ. ನೆಕ್ಸ್ಟ್, ಅಸ್ಥಿರಜ್ಜು ಅಥವಾ ಲಿಗಾಮೆಂಟ್ ಅನ್ನ ತೆಗೆದುಕೊಂಡಿದ್ದೆ, ಆದರೆ ಇದು ಮೂಳೆಗಳನ್ನು ಒಂದಕ್ಕೊಂದು ಬಂಧಿಸುತ್ತದೆ ಅಂತ ನಾವು ಹೇಳ್ಬೋದು. ಉದಾಹರಣೆಗೆ ಇದೊಂದು ಮೂಳೆ, ಇದೊಂದು ಮೂಳೆ, ಇವು ಎರಡೂ ಮೂಳೆಗಳನ್ನ ಬಂಧಿಸೋದು ಯಾವ್ದು ಸರ್ ಅಂತ ಕೇಳಿದ್ದೆ, ಅದ್ರ ಲಿಗಾಮೆಂಟ್. ಈ ಲಿಗಾಮೆಂಟ್ ಇಲಾಸ್ಟಿನ್ ಎಂಬುವ ಒಂದು ತಂತುಗಳಿಂದ ಮಾಡಲ್ಪಟ್ಟಿದೆ, ಇಲಾಸ್ಟಿನ್ ಇಂದ ಮಾಡಲ್ಪಟ್ಟಿದೆ. ಯಾಕೆ ಇಲಾಸ್ಟಿನ್ ಇಂದ ಮಾಡಲ್ಪಟ್ಟಿದೆ ಅಂತಂದ್ರೆ, ಅಲ್ಲಿ ನೋಡ್ರಿ, ನಾವು ಕೈಯನ್ನ, ಈ ಒಂದು ತೋಳನ್ನ ಮೇಲ್ಗಡೆ ಎತ್ತಿದೆವು, ಈ ರೀತಿಯ ಮೇಲ್ಗಡೆ ಎತ್ತಿದೆವು ಅಂತ ತಿಳ್ಕೊಂಡ್ರೆ ಕೈಯನ್ನ, ಅವಾಗ ಇದೇನಾಗುತ್ತೆ ಸರ, ಹಿಗ್ಗುತ್ತೆ. ಇದೇನಾಗುತ್ತೆ ಸರ, ಕುಗ್ಗುತ್ತೆ ಈ ಇಲಾಸ್ಟಿನ್, ಹೌದಾ? ಸೊ ಹಾಗಾದ್ರೆ ಇಲಾಸ್ಟಿನ್ ಸ್ಪ್ರಿಂಗ್, ಸ್ಪ್ರಿಂಗ್ ಏನ್ ಸ್ಪ್ರಿಂಗ್ಸ್ ಏನ್ ಇರ್ತಾವ ನೋಡ್ರಿ ಸರ್, ಈ ರೀತಿಯ ಸ್ಪ್ರಿಂಗ್ ಇರ್ತಾವ ನೋಡ್ರಿ, ಅದೇ ಒಂದು ರೀತಿಯಲ್ಲಿ ಅದು ಏನ್ ಮಾಡ್ತೈತಿ, ಕಾರ್ಯವನ್ನು ನಿರ್ವಹಿಸುತ್ತೆ, ಹೌದಾ? ಎಸ್ ಸರ್. ನೆಕ್ಸ್ಟ್, ಸಂಯೋಜಕ ಅಂಗಾಂಶದಲ್ಲಿ ಈಗ ಮೂರನೇದಾಗಿ ಪರಿಣಿತ ಸಂಯೋಜಕ ಅಂಗಾಂಶ ಅಂತ ಅಧ್ಯಯನ ಮಾಡ್ತಾ ಇದೀವಿ. ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳಿ, ಇದರಲ್ಲಿ ಎರಡು ವಿಧಗಳಿವೆ. ಒಂದು ಅಸ್ಥಿ ಅಂಗಾಂಶ ಅಥವಾ ಸ್ಕೆಲೆಟಲ್ ಟಿಶ್ಯೂ ಅಂತ ಕರಿತೀವಿ, ಇನ್ನೊಂದು ದ್ರವರೂಪದ ಅಂಗಾಂಶ ಅಥವಾ ಫ್ಲೂಯಿಡ್ ಟಿಶ್ಯೂ ಅಂತ ಹೇಳಿ ಕರಿತೀವಿ. ಅಸ್ಥಿ ಅಂಗಾಂಶ ಅಂತ ತೆಗೆದುಕೊಂಡಿದ್ದೆ, ಆದರೆ ಇದರಲ್ಲಿ ಪ್ರಮುಖವಾಗಿ ಎರಡು ವಿಧಗಳನ್ನು ಅಧ್ಯಯನ ಮಾಡ್ತೀವಿ. ಒಂದನೇದಾಗಿ ಏನಂತ ಕೇಳಿದ್ದೆ, ಆದರೆ ಮೂಳೆ ಅಥವಾ ಬೋನ್ ಅಂತ ಕರಿತೀವಿ. ಎರಡನೇದಾಗಿ ಮೃದ್ವಸ್ಥಿ ಅಥವಾ ನಾವೇನಂತ ಕರಿತೀವಿ ಸರ್, ಮೃದ್ವಸ್ಥಿ ಅಥವಾ ನಾವೇನಂತ ಕರಿತೀವಿ, ಇದನ್ನ ಕಾರ್ಟಿಲೇಜ್ ಅಂತ ಕರಿತೀವಿ, ಅದನ್ನ ಅಧ್ಯಯನ ಮಾಡ್ತಾ ಇದ್ದೀವಿ. ಇನ್ನ ದ್ರವರೂಪದ ಅಂಗಾಂಶ ಅಂತ ತೆಗೆದುಕೊಂಡಿದ್ದೆ, ಆದರೆ ರಕ್ತವನ್ನ ಅಧ್ಯಯನ ಮಾಡ್ತೀವಿ, ರಕ್ತದ ಕುರಿತಾಗಿ ಅಧ್ಯಯನ ಮಾಡ್ತಾ ಇದ್ದೀವಿ. ಎಸ್ ಸರ್. ನೆಕ್ಸ್ಟ್, ಇಲ್ಲಿ ಇವಾಗ ಇನ್ನೊಂದು ಈ ಸ್ಕೆಲಿಟಲ್ ಸ್ಕೆಲಿಟಲ್ ಟಿಶ್ಯೂ ಅಂತ ಹೇಳಿದೆ ನಾನು, ಅಸ್ಥಿ ಅಂಗಾಂಶ ಅಂತ ಹೇಳಿದೆ. ಇನ್ನೊಂದು ನಾವು ಅಧ್ಯಯನ ಮಾಡಿದೀವಿ, ಏನಪ್ಪಾ ಅಂದ್ರೆ ಸ್ಕೆಲಿಟಲ್ ಮಸ್ಕ್ಯುಲರ್ ಟಿಶ್ಯೂ ಅಂತ ಹೇಳಿ ಅಧ್ಯಯನ ಮಾಡಿದೀವಿ. ಅಥವಾ ನಾವೇನಂತ ಕರಿತೀವಿ ಸರ್, ಇದಕ್ಕ ಸ್ಕೆಲಿಟಲ್ ಮಸ್ಕ್ಯುಲರ್ ಟಿಶ್ಯೂಗೆ ಅಸ್ಥಿ ಸ್ನಾಯು ಅಂತ ಕರಿತೀವಿ ನಾವು. ಇದು ಏನ್ ಮಾಡುತ್ತೆ ಸರ್, ಮೂಳೆಗಳಿಗೆ ಅಂಟ್ಕೊಂಡಿರುತ್ತೆ, ಇದು ನಮ್ಮ ದೇಹದ ಚಲನೆಗೆ ಸಹಾಯಕವಾಗುತ್ತೆ ಅನ್ನೋದನ್ನ ಈಗ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಇಲ್ಲಿ ಮೂಳೆ ಅಂತ ತೆಗೆದುಕೊಂಡಿದ್ದೆ, ಆದರೆ ಮೂಳೆಯನ್ನ ನಾವು ಅಧ್ಯಯನ ಮಾಡ್ತೀವಿ, ಮೃದ್ವಸ್ಥಿಯನ್ನು ಸಹ ನಾವು ಅಧ್ಯಯನ ಮಾಡ್ತೀವಿ. ನೋಡ್ಬೋದು, ಮೂಳೆ ಅಂದಾಗ ಇಡೀ ನಮ್ಮ ದೇಹ ಏನಿದೆಯಲ್ಲ ಅದು ಮೂಳೆಗಳಿಂದ ನಿರ್ಮಾಣ ಆಗಿದೆ, ನೋಡ್ತೀವಿ ಮೂಳೆಯನ್ನ. ನೆಕ್ಸ್ಟ್, ಮೃದ್ವಸ್ಥಿ ಅಂತ ತೆಗೆದುಕೊಂಡಿದ್ದಾಗ ಒಂದು ಮೂಳೆ ಇನ್ನೊಂದು ಮೂಳೆಯೊಂದಿಗೆ ಏನು ಸಂಪರ್ಕವನ್ನು ಹೊಂದುತ್ತೆ ಅಲ್ರಿ ಸರ್, ಆ ಮೂಳೆಗಳ ಒಂದು ತುದಿಯಲ್ಲಿ ಏನಿರುತ್ತೆ ಸರ್ ಅಂತ ಕೇಳಿದ್ದೆ, ಆದರೆ ಮೃದ್ವಸ್ಥಿಗಳು ಕಂಡು ಬರ್ತವೆ ಅಥವಾ ಕಾರ್ಟಿಲೇಜ್ ಏನಾಗುತ್ತೆ ಕಂಡು ಬರ್ತವೆ. ನೆಕ್ಸ್ಟ್, ಇಲ್ಲಿ ಮೂಳೆಯ ಕುರಿತಾಗಿ ಸಂಪೂರ್ಣವಾಗಿ ಅಧ್ಯಯನವನ್ನು ಪ್ರಾರಂಭ ಮಾಡೋಣ. ಈಗ ಮೂಳೆ ಅಂತ ತೆಗೆದುಕೊಂಡಿದ್ದೆ, ಆದರೆ ಮೂಳೆಯ ಮಾತೃಕೆ ಏನಿರುತ್ತಲ್ಲ, ಮೂಳೆ ಅಂಗಾಂಶ ಮಾತೃಕೆ ಏನಿರುತ್ತಲ್ಲ, ಅದು ಪ್ರೋಟೀನ್. ಪ್ರೋಟೀನ್ ನಲ್ಲಿ ವಿಶೇಷವಾಗಿ
ಆಸ್ಟೇಯಿನ್ ಅಂತ ಹೇಳಿ, ಓಕೆ ಒಸೈನ್ ಅಂತ ಹೇಳಿ, ಮತ್ತೆ ಕ್ಯಾಲ್ಸಿಯಂ ಫಾಸ್ಫೇಟ್ ಅಂತ ಹೇಳಿ, ಕ್ಯಾಲ್ಸಿಯಂ ಕಾರ್ಬನೇಟ್ ಅಂತ ಹೇಳಿ, ಈ ಒಂದು ಪ್ರೋಟೀನ್ ಗಳಿಂದ ನಿರ್ಮಾಣ ಆಗಿರುತ್ತೆ. ಎಸ್ ಸರ್. ನೆಕ್ಸ್ಟ್, ಈ ಒಂದು ಮೂಳೆಯನ್ನ ತೆಗೆದುಕೊಂಡಿದ್ದಾದ್ರೆ ಇಲ್ಲಿ ನೀವು ನೋಡಬಹುದು, ಉದಾಹರಣೆಗೆ ಇದು ಮೂಳೆಯ ರಚನೆ, ಇದನ್ನು ಮುಂದಿನ ಒಂದು ಸ್ಲೈಡ್ ನಲ್ಲಿ ನೋಡ್ತೀವಿ. ಮೂಳೆಯನ್ನ ತೆಗೆದುಕೊಂಡಿದ್ದಾದ್ರೆ ಪ್ರಮುಖವಾಗಿ ಮೂಳೆಯ ಮೂರು ಜೀವಕೋಶಗಳು ಕಾಣಬರುತ್ತೆ. ಒಂದೇದು ಆಸ್ಟಿಯೋಬ್ಲಾಸ್ಟ್ ಅಂತ ಹೇಳಿ, ಇನ್ನೊಂದು ಆಸ್ಟಿಯೋಸೈಟ್ ಅಂತ ಹೇಳಿ, ಇನ್ನೊಂದು ಆಸ್ಟಿಯೋಕ್ಲಾಸ್ಟ್ ಅಂತ ಹೇಳಿ. ಓಕೆ, ಆಸ್ಟಿಯೋಬ್ಲಾಸ್ಟ್ ಅಂತಂದ್ರೆ, ಇಲ್ಲಿ ಬ್ಲಾಸ್ಟ್ ಅಂತಂದ್ರೆ ಬಾಂಬ್ ಬ್ಲಾಸ್ಟ್ ಆಗೋದಲ್ಲ, ಇಲ್ಲಿ ಬ್ಲಾಸ್ಟ್ ಅಂತಂದ್ರೆ ನಿರ್ಮಾಣ ಆಗುವಂತ ಅರ್ಥ. ಉದಾಹರಣೆಗೆ ಫೈಬರ್ ಬ್ಲಾಸ್ಟ್ ಅಂತ ಹೇಳಿ ಅಧ್ಯಯನ ಮಾಡಿ. ಫೈಬರ್ ಬ್ಲಾಸ್ಟ್ ಕೊಲಾಜಿನ್ ಮತ್ತು ಇಲಾಸ್ಟಿನ್ ಅನ್ನೋ ಒಂದು ತಂತುಗಳಿಗೆ ಏನ್ ಮಾಡುತ್ತೆ ಸರ್, ಒಂದು ನಿರ್ಮಾಣಕ್ಕೆ ಸಹಾಯ ಮಾಡುತ್ತೆ, ಅಥವಾ ಕೊಲಾಜಿನ್ ಮತ್ತು ಎಲಾಸ್ಟಿನ್ ಅನ್ನೋ ತಂತುಗಳು ಉತ್ಪತ್ತಿ ಆಗ್ತವೆ. ಎಲ್ಲಿ ಸರ್? ಫೈಬರ್ ಬ್ಲಾಸ್ಟ್ ನಲ್ಲಿ, ಫೈಬ್ರೋ ಬ್ಲಾಸ್ಟ್ ನಲ್ಲಿ. ಹೌದ್ರಿ. ಅದೇ ವಿಧದಲ್ಲಿ ಆಸ್ಟಿಯೋಬ್ಲಾಸ್ಟ್ ಅಂತ ತೆಗೆದುಕೊಂಡಿದ್ದಾದ್ರೆ ಇದು ಏನ್ ಮಾಡುತ್ತೆಪ್ಪ ಅಂತಂದ್ರೆ ಮೂಳೆಯ ಒಂದು ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈ ಒಂದು ಜೀವಕೋಶ. ಇನ್ನ ಆಸ್ಟಿಯೋಸೈಟ್ ಅಂತ ತೆಗೆದುಕೊಂಡಿದ್ದಾದ್ರೆ ಇದು ವಯಸ್ಕ ಮೂಳೆ ಜೀವಕೋಶ ಅಂತ ಕರಿಬಹುದು. ಇದನ್ನ ವಯಸ್ಕ ಮೂಳೆ ಜೀವಕೋಶ ಅಂತ ಕರಿಬಹುದು. ಇನ್ನು ಆಸ್ಟಿಯೋಕ್ಲಾಸ್ಟ್ ಅಂತ ಹೇಳಿ ನೋಡಿದ್ಯಾದ್ರೆ ಇದು ಮೂಳೆಗಳ ಒಂದು ಶೇಪ್ ಅನ್ನ, ಮೂಳೆಗಳಿಗೆ ಶೇಪ್ ಅನ್ನ ಒದಗಿಸುತ್ತೆ, ಒಂದು ಮೂಳೆಗಳ ರಚನೆಯ ನಿರ್ಮಾಣದಲ್ಲಿ ಪ್ರಮುಖ ಕಾರ್ಯವನ್ನ ನಿರ್ವಹಿಸುತ್ತೆ ಅಂತ ನಾವು ಹೇಳಬಹುದು. ನೋಡಿ, ಮೂಳೆಯನ್ನ ನೋಡಿದಾಗ ಇದು ಯಾವ ರೀತಿಯಾಗಿದೆ ಅಂತ ನೋಡಬಹುದು. ಈ ರೀತಿಯಾಗಿದೆ, ಇಲ್ಲಿ ಯಾವುದೇ ರೀತಿ ಈ ರೀತಿಯಾದಂತಹ ಒಂದು ಉಬ್ಬು ಭಾಗ ಅಥವಾ ಹೊರಭಾಗ ಒಂದು ಕಂಡು ಬರೋದಿಲ್ಲ. ಇಲ್ಲಿ ಇದು ನೀಟಾಗಿ ಒಂದು ರಚನೆಯನ್ನ ಹೊಂದಿದೆ. ಇದಕ್ಕೆ ಕಾರಣ ಏನಂತ ಕೇಳಿದ್ದೆ ಅಂದ್ರೆ ಆಸ್ಟಿಯೋಕ್ಲಾಸ್ಟ್. ಈಗ ಏನಾದರೂ ಹೊರಗಡೆ ಬಂದಿದ್ಯಾದ್ರೆ, ಅಕಸ್ಮಾತ್ ಅಂದ್ರೆ ಬೇಡದೆ ಇರುವಂತಹ ಜೀವಕೋಶಗಳು ಇದ್ದಿದ್ಯಾದ್ರೆ, ಈ ಆಸ್ಟಿಯೋಕ್ಲಾಸ್ಟ್ ಜೀವಕೋಶಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಈ ಜೀವಕೋಶಗಳನ್ನ ತಿಂದಾಕ್ತಾರೆ. ಬೇಡದೇ ಇರುವಂತಹ ಜೀವಕೋಶಗಳನ್ನ ತಿಂದಾಕಿ ಮೂಳೆಗೆ ಒಂದು ನಿರ್ದಿಷ್ಟವಾದಂತಹ ರೂಪವನ್ನ ನೀಡ್ತವೆ. ಎಸ್ ಸರ್. ಇವಾಗ ಮೂಳೆಯ ಒಂದು ರಚನೆಯನ್ನ ತೆಗೆದುಕೊಂಡಿದ್ದಾದ್ರೆ, ಮೂಳೆಯ ರಚನೆಯನ್ನ ತೆಗೆದುಕೊಂಡಿದ್ದಾದ್ರೆ ಮೂಳೆಯ ಈ ಒಂದು ಭಾಗಕ್ಕೆ ನಾವು ಏನಂತ ಕರಿತೀವಿ ಸರ್ ಅಂತ ಕೇಳಿದ್ರೆ ಡಯಾಫೈಸಿಸ್ ಅಂತ ಕರಿತೀವಿ, ಡಯಾಫೈಸಿಸ್ ಅಂತ ಕರಿತೀವಿ. ನೆಕ್ಸ್ಟ್, ಮೂಳೆ ಈ ಭಾಗಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಎಪಿಫೈಸಿಸ್ ಅಂತ ಕರಿತೀವಿ ಸರ್. ಏನಂತ ಕರಿತೀವಿ ಸರ್ ನಾವು? ಎಪಿಫೈಸಿಸ್ ಅಂತ ಕರಿತೀವಿ. ಎಸ್ ಸರ್. ಮೂಳೆ ಈ ಒಳಭಾಗದಲ್ಲಿರುವಂತಹ ಈ ಒಂದು ಭಾಗಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ, ಇಲ್ಲಿ ಸಿಲಿಂಡರ್ ಗತ್ಲೆ ಐತೆ ಸರ್, ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಮೆಡಲರಿ ಕೆವಿಟಿ ಅಂತ ಕರಿತೀವಿ, ಮೆಡಲರಿ ಕೆವಿಟಿ ಅಂತ ಕರಿತೀವಿ. ಆ ಮೆಡಲರಿ ಕೆವಿಟಿ ಒಳಗಡೆ ಏನಿರುತ್ತಪ್ಪ ಅಂತಂದ್ರೆ ಎಲ್ಲೋ ಬೋನ್ ಮ್ಯಾರೋ ಇರುತ್ತೆ, ಅಥವಾ ಹಳದಿ ಅಸ್ಥಿ ಮಜ್ಜೆ ಇರುತ್ತೆ. ಈ ಹಳದಿ ಅಸ್ಥಿ ಮಜ್ಜೆ ಇದು ಕೊಬ್ಬು ಜೀವಕೋಶಗಳಿಂದ ನಿರ್ಮಾಣ ಆಗಿರುತ್ತೆ. ಯಾವ ಜೀವಕೋಶಗಳಿಂದ? ಕೊಬ್ಬು ಜೀವಕೋಶಗಳಿಂದ ನಿರ್ಮಾಣ. ಇನ್ನ ಎಪಿಫೈಸಿಸ್ ಅಂತ ಕೇಳಿದೆ ನಾನು, ಎಪಿಫೈಸಿಸ್ ಅಂತ ಹೇಳಿದೆ ನಾನು. ಎಪಿಫೈಸಿಸ್ ಅದು ಸಣ್ಣ ಸಣ್ಣ ರಂಧ್ರಗಳಿಂದ, ಇಲ್ಲಿ ನೋಡಬಹುದು ಸಣ್ಣ ಸಣ್ಣ ರಂಧ್ರಗಳಿಂದ ನಿರ್ಮಾಣ ಆಗಿರುತ್ತೆ. ನೋಡಿ, ಎಪಿಫೈಸಿಸ್ ಅನ್ನ ನಾನು ತೆಗಿತೇನೆ. ಸೊ ಈ ಒಂದು ವಿಧದಲ್ಲಿ ಎಪಿಫೈಸಿಸ್ ಇರುತ್ತೆ. ಮೂಳೆಯನ್ನ ತೆಗೆದುಕೊಂಡಿದ್ದಾದ್ರೆ ಈ ಭಾಗವನ್ನು ತೆಗೆದುಕೊಂಡಿದ್ದಾದ್ರೆ, ಹೌದಾ? ಎಸ್. ಇದು ಒಂದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ರಂಧ್ರಗಳಿಂದ ಮಾಡಲ್ಪಟ್ಟಿರುತ್ತೆ. ಈ ರಂಧ್ರಗಳಲ್ಲಿ ಏನಿರ್ತಾವ್ರಿ ಸರ್ ಅಂತ ಕೇಳಿದ್ದಾದ್ರೆ, ಈ ರಂಧ್ರಗಳಲ್ಲಿ, ಈ ಚಿಕ್ಕ ಚಿಕ್ಕ ರಂಧ್ರಗಳಲ್ಲಿ ಏನಿರ್ತಾವ ಅಂತ ಕೇಳಿದ್ದಾದ್ರೆ, ಕೆಂಪು ಅಸ್ಥಿ ಮಜ್ಜೆ ಇರುತ್ತೆ. ಏನಿರುತ್ತೆ ಸರ್? ಕೆಂಪು ಅಸ್ಥಿ ಮಜ್ಜೆ. ಇದರಲ್ಲಿ ಏನಿರ್ತಾರೆ ಸರ್? ಕೆಂಪು ಅಸ್ಥಿ ಮಜ್ಜೆಗಳಿರುತ್ತೆ, ಅಥವಾ ರೆಡ್ ಬೋನ್ ಮ್ಯಾರೋ ಅಂತ ಕರಿತೀವಿ, ಇದರಲ್ಲೇ ಇರ್ತವೆ. ಈ ರೆಡ್ ಬೋನ್ ಮ್ಯಾರೋನೇ ಏನಾಗುತ್ತಪ್ಪ ಅಂತ ಕೇಳಿದ್ರೆ, ಈ ರೆಡ್ ಬೋನ್ ಮ್ಯಾರೋದಿಂದನೇ ಏನ್ ನಿರ್ಮಾಣ ಆಗುತ್ತಪ್ಪ ಅಂತಂದ್ರೆ, ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಕಿರುತಟ್ಟೆಗಳು ಉತ್ಪತ್ತಿ ಆಗ್ತವೆ. ಈ ಒಂದು ಯಾವುದರಿಂದ ಸರ? ಕೆಂಪು ಅಸ್ಥಿ ಮಜ್ಜೆಯಿಂದನೇ ಏನಾಗ್ತವ್ರಿ ಸರ? ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಕಿರುತಟ್ಟೆಗಳು ನಿರ್ಮಾಣ ಆಗ್ತವೆ. ತಿಳಿತು ಅನ್ಕೋತಾ ಇದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋಂತ. ನೆಕ್ಸ್ಟ್, ಮೂಳೆಯನ್ನ ತೆಗೆದುಕೊಂಡಿದ್ದಾದ್ರೆ, ಮೂಳೆ ನಮ್ಮ ದೇಹಕ್ಕೆ ರಕ್ಷಣೆಯನ್ನ ಒದಗಿಸುತ್ತೆ, ದೇಹದ ಅಂಗಗಳಿಗೆ, ಒಳಾಂಗಗಳಿಗೆ ರಕ್ಷಣೆಯನ್ನು ಒದಗಿಸುತ್ತೆ. ಉದಾಹರಣೆಗೆ ಇಲ್ಲಿರುವಂತ ಶ್ವಾಸಕೋಶವಾಗಲಿ, ಹೃದಯವಾಗಲಿ, ಅದಕ್ಕೆ ಒಂದು ರಕ್ಷಣೆಯನ್ನು ಒದಗಿಸುತ್ತೆ. ಮತ್ತೆ ಕಿಡ್ನಿಗೂ ಸಹ ಏನ್ ಮಾಡುತ್ತೆ? ಮೂಳೆಗಳು ರಕ್ಷಣೆಯನ್ನು ಒದಗಿಸುತ್ತೆ. ಹೀಗೆ ದೇಹದ ವಿವಿಧ ಅಂಗಗಳಿಗೆ ಅವು ಏನ್ ಮಾಡ್ತವೆ? ರಕ್ಷಣೆಯನ್ನು ಒದಗಿಸುತ್ತೆ. ಇನ್ನ ಮೂಳೆಯನ್ನ ತೆಗೆದುಕೊಂಡಿದ್ದಾದ್ರೆ, ಇದು ದೇಹದ ನೀಲನಕ್ಷೆ ಅಂತ ಕರಿಬಹುದು. ನೋಡಬಹುದು ಇಲ್ಲಿ ನಾವು ಅಸ್ಥಿಪಂಜರವನ್ನು ನೋಡಬಹುದು. ಇಲ್ಲಿ ಪ್ರತಿಯೊಂದು ಭಾಗವು ಮೂಳೆಯಿಂದ ನಿರ್ಮಾಣವಾಗಿದೆ. ಸೊ ಆದ್ದರಿಂದ ಮೂಳೆ ಇದು ದೇಹದ ಒಂದು ನೀಲನಕ್ಷೆಯನ್ನು ಒದಗಿಸುತ್ತೆ ಅಂತ ನಾವು ಕರಿಬಹುದು. ನೀಲನಕ್ಷೆಯನ್ನ ಒದಗಿಸುತ್ತೆ ಅಂತ ಹೇಳಿ ಹೇಳಬಹುದು. ಎಸ್ ಸರ್. ತಿಳಿತು ಅನ್ಕೋತಾ ಇದೆ. ಓಕೆ, ನೆಕ್ಸ್ಟ್, ಮೂಳೆಯನ್ನ ತೆಗೆದುಕೊಂಡಿದ್ದಾದ್ರೆ, ಈ ಮೂಳೆಯ ಒಂದು ಭಾಗವನ್ನ ಈ ರೀತಿಯಾಗಿ, ಮೂಳೆಯನ್ನ ಮಧ್ಯದಲ್ಲಿ ನಾನು ಕಟ್ ಮಾಡಿದೆ ಅಂತ ತಿಳ್ಕೊಳ್ರಿ. ಈ ಬೋನ್ ಅನ್ನ ಕಟ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಕಂಡುಬರುತ್ತೆ. ಈ ಒಂದು ಮೂಳೆಯ ಒಳಭಾಗದಲ್ಲಿ ಈ ರೀತಿಯಾದಂತಹ ರಚನೆಗಳು ಕಂಡು ಬರ್ತವೆ. ಈ ರಚನೆಗಳಿಗೆ ನಾವು ಹಾವರ್ಷಿಯನ್ ವ್ಯವಸ್ಥೆ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಮೂಳೆ ಅಂಗಾಂಶದ ರಚನಾತ್ಮಕ ಘಟಕ ಯಾವುದು ಅಂತ ಕೇಳಿದರೆ ಹಾವರ್ಷಿಯನ್ ವ್ಯವಸ್ಥೆ ಅಂತ ಕರಿತೀವಿ. ಇಲ್ಲಿ ಸ್ಟಾರ್ ವಿಧದಲ್ಲಿ ಇಲ್ಲಿ ನೋಡಬಹುದು, ಇಲ್ಲಿ ಸ್ಟಾರ್ ರೀತಿಯಲ್ಲಿ ಕಂಡು ಬರ್ತಾವ ನೋಡ್ರಿ. ಸೊ ಈ ರೀತಿಯಾಗಿ ಸ್ಟಾರ್ ವಿಧದಲ್ಲಿ ಏನ್ ಕಂಡು ಬರ್ತಾವ ನೋಡ್ರಿ ಸರ್?
ಈ ರೀತಿಯಾಗಿ ಸ್ಟಾರ್ ವಿಧದಲ್ಲಿ ಕಂಡುಬರುವ ಒಳಗಡೆ ಏನಿದೆ ತೋರಿಸ್ ಅಂತ ಕೇಳಿದ್ದೆ ಆದರೆ ಒಳಗಡೆ ಇವುಗಳಿಗೆ ನಾವು ಲುಕಿನಾ ಅಂತ ಕರಿತೀವಿ, ಇವುಗಳಿಗೆ ಏನಂತ ಕರಿತೀವಿ ಸರ್, ಲುಕ್ಯುನಾ ಅಂತ ಕರಿತೀವಿ. ಈ ಲುಕಿನಾದ ಒಳಗಡೆನೆ ಏನಿರ್ತಾವಪ್ಪ ಅಂದ್ರೆ ಆಸ್ಟಿಯೋಸೈಟ್ಸ್ ಇರ್ತಾವ. ಆಸ್ಟಿಯೋಸೈಟ್ ಅಂದ್ರೆ ಮೂಳೆ, ಅಂದ್ರೆ ವಯಸ್ಕ ಮೂಳೆ ಮೂಳೆ ಜೀವಕೋಶಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಆಸ್ಟಿಯೋಸೈಟ್ಸ್ ಅಂತ ಕರಿತೀವಿ, ಅವುಗಳು ಕಂಡು ಬರ್ತವೆ ಇದ್ರ ಒಳಗಡೆ. ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಅಂದ್ರೆ ಏನಪ್ಪ ಅಂತಂದ್ರೆ ಮೂಳ ಅಂಗಾಂಶದ ಮೂಳೆ ಅಂಗಾಂಶದ ರಚನಾತ್ಮಕ ಘಟಕ ಯಾವುದು ಅಂತ ಕೇಳಿದ್ದೆ ಅಂದ್ರೆ ಹಾವರ್ಷಿನ್ ವ್ಯವಸ್ಥೆ ಅಂತ ಗೊತ್ತಿದ್ರೆ ಸಾಕು, ಅಷ್ಟು ಗೊತ್ತಿದ್ರೆ ಸಾಕು. ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಎಸ್. ನೆಕ್ಸ್ಟ್ ಮೃದ್ವಸ್ಥಿ ಅಥವಾ ಕಾಟಿಲೇಜ್ ಅಂತ ಹೇಳಿ ನಾವು ತೆಗೆದುಕೊಳ್ಳೋಣ. ಕಾಟಿಲೇಜ್ ಕುರಿತಾಗಿ ಅಧ್ಯಯನ ಮಾಡೋದಾದ್ರೆ ಇವು ಮೂಳೆಗಳ ತುದಿಗೆ ಹೊಂದಿಕೊಂಡಿರುತ್ತವೆ ಅಂತ ನಾನು ಆಗ್ಲೇನು ಹೇಳಿದ್ದೀನಿ. ನೋಡಿ, ಎರಡು ಮೂಳೆಗಳ ತುದಿ ಭಾಗದಲ್ಲಿ ಇವೇನಿರ್ತಾವಪ್ಪ ಅಂದ್ರೆ ಕಾಟಿಲೇಜ್ ಗಳು ಕಂಡು ಬರ್ತವೆ. ಇದು ಕಾಟಿಲೇಜ್ ರೀ ಸರ್, ಈ ಭಾಗದಲ್ಲಿ ಕಂಡು ಬರಕತ್ತಿದ್ದಿಲ್ಲ, ಬಿಳಿಯಾಗಿ ಕಾಣ್ತಾ ಇದ್ದಿಲ್ಲ. ಇದು ಏನ್ರಿ ಸರ್, ಕಾಟಿಲೇಜ್. ಕಾಟಿಲೇಜ್ ಹೇಗಿರುತ್ತಪ್ಪ ಅಂತಂದ್ರೆ ಈ ಸ್ಪಂಜ್ ನೋಡ್ರಿ ಇಲ್ರಿ ಸರ್, ಅದೇ ವಿಧದಲ್ಲಿರುತ್ತೆ. ಕಾಟಿಲೇಜ್ ಹೇಗಿರುತ್ತೆ, ಸ್ಪಂಜ್ ವಿಧದಲ್ಲಿರುತ್ತೆ. ಇವು ಸ್ಥಿತಿ ಸ್ಥಾಪಕ ಗುಣವನ್ನ ಹೊಂದಿರುತ್ತೆ, ಹಿಗ್ಗುದು ಕುಗ್ಗುದು ಮಾಡ್ತವೆ ಅಥವಾ ಸಂಕುಚನ ವಿಕಸನವನ್ನ ಹೊಂದಿರುತ್ತೆ. ನೀವು ನೋಡಬಹುದು ಸ್ಪ್ರಿಂಜ್ ಯಾವ, ಈ ಒಂದು ಸ್ಪ್ರಿಂಜ್ ಅನ್ನ ಸ್ಪ್ರಿಂಗ್ ಅನ್ನ ತೆಗೆದುಕೊಂಡಿದ್ದೆ ಆದ್ರೆ ಸ್ಪ್ರಿಂಗ್ ಅಂತ ನಾವು ಕರಿತೀವಿ. ಸ್ಪ್ರಿಂಗ್ ಅನ್ನ ತೆಗೆದುಕೊಂಡಿದ್ದೆ ಆದ್ರೆ ಈ ಸ್ಪ್ರಿಂಗ್ಸ್ ಅನ್ನ ತೆಗೆದುಕೊಂಡಿದ್ದೆ ಯಾವ ರೀತಿಯಾಗಿ ಹಿಗ್ಗೋದು ಕುಗ್ಗೋದು ಮಾಡುತ್ತೆ. ಇದೇ ವಿಧದಲ್ಲಿ ಏನ್ ಮಾಡ್ತಾವಪ್ಪ ಅಂದ್ರೆ ಕಾಟಿಲೇಜ್ ಗಳು ಸಹ ಮೃದ್ವಸ್ಥಿಗಳು ಸಹ ಕಾರ್ಯವನ್ನು ನಿರ್ವಹಿಸ್ತವೆ. ಇದು ಆಲ್ಮೋಸ್ಟ್ ಈ ಒಂದು ಸ್ಪಂಜ್ ಸಹ ಅದೇ ಅಲ್ವಾ, ಮೇಲ್ಗಡೆ ವೇಟ್ ಹೇರಿ ಸರ್, ಅದೇನಾಗುತ್ತಪ್ಪ ಅಂದ್ರೆ ಕುಗ್ಗುತ್ತೆ. ವೇಟ್ ತೆಗೆದಾಗ ಅದರಿಂದ ಭಾರವನ್ನ ತೆಗೆದಾಗ ಅವಾಗ ಏನಾಗುತ್ತೆ, ಅದು ಹಿಗ್ಗುತ್ತೆ. ಎಸ್. ಈ ಅಂಗಾಂಶವನ್ನ ತೆಗೆದುಕೊಂಡಿದ್ದೆ ಆದ್ರೆ, ಈ ಮೃದ್ವಸ್ಥಿ ಅಂಗಾಂಶವನ್ನ ತೆಗೆದುಕೊಂಡಿದ್ದೆ ಆದ್ರೆ ಇದರ ಮಾತೃಕೆಗಳು ತಂತುಗಳು ಅಂದ್ರೆ ಫೈಬರ್ಸ್ ಗಳು ಮತ್ತೆ ರಬ್ಬರಿ ಅಂತ ರಬ್ಬರದಂತ ವಸ್ತುಗಳಿಂದ ನಿರ್ಮಾಣ ಆಗಿರ್ತವೆ. ರಬ್ಬರದಂತ ವಸ್ತುಗಳಿಂದ ಏನಾಗಿರ್ತವೆ ಸರ್, ನಿರ್ಮಾಣವಾಗಿರ್ತವೆ. ಇವುಗಳು ರಕ್ತನಾಳಗಳಲ್ಲಿ ಮತ್ತು ನರಕೋಶಗಳಲ್ಲಿ ಕಂಡು ಬರುವುದಿಲ್ಲ. ರಕ್ತನಾಳಗಳಲ್ಲಿ ಮತ್ತು ನರಕೋಶಗಳಲ್ಲಿ ಕಂಡು ಬರುವುದಿಲ್ಲ. ಇನ್ನ ಇವುಗಳು ಸಾಮಾನ್ಯವಾಗಿ ನಾವು ಕಿವಿಯ ಹಾಲೆಗಳಲ್ಲಿ, ಮೂಗಿನ ತುದಿಗಳಲ್ಲಿ, ಧ್ವನಿಪೆಟ್ಟಿಗೆಯ ಮುಚ್ಚಳಗಳಲ್ಲಿ ಮತ್ತೆ ಅಸ್ಥಿ ಮಜ್ಜೆಯಲ್ಲಿ ನಾವು ಏನ್ ಮಾಡಬಹುದಪ್ಪ ಅಂತಂದ್ರೆ ಕಾಣಬಹುದು. ಸೊ ಇದು ಏನ್ರಿ ಸರ್ ಅಂತ ಕೇಳಿದ್ದೆ, ಇದು ಯಾವುದರಿಂದ ನಿರ್ಮಾಣ ಆಗಿದೆ ಸರ್, ಇದು ಕಿವಿಯ ಹಾಲೆ ಅಂತ ಕೇಳಿದ್ದೆ ಆದ್ರೆ ಇದು ಯಾವುದರಿಂದ ನಿರ್ಮಾಣ ಆಗಿದೆ ಸರ್, ಅಸ್ಥಿ, ಇದು ಕಾಟಿಲೇಜ್ನಿಂದ ಅಥವಾ ನಾವು ಮೃದ್ವಸ್ಥಿ ಅಂತ ಕರಿತೀವಿ ಅದರಿಂದ ನಿರ್ಮಾಣವಾಗಿದೆ. ಎಸ್. ಇದರೊಂದಿಗೆ ಈ ಒಂದು ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಕ್ಲಾಸ್ಗಳನ್ನ ತಾವು ಶೇರ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಮತ್ತೆ ಯಾವುದೇ ಒಂದು ಕ್ವಶನ್ ಗಳಿದ್ರೆ ಸರ್ ನನಗೆ ಈ ವಿಧದ ಒಂದು ಕ್ವಶನ್ ಇದೆ, ಈ ಡೌಟ್ ಇದೆ ಬಯಾಲಜಿಯಲ್ಲಿ ಅಂತ ಕೇಳಿದ್ದೆ ಆದ್ರೆ ಕ್ವಶನ್ ಇದ್ದಿದ್ದೆ ಆದ್ರೆ ಅದನ್ನು ಪೋಸ್ಟ್ ಮಾಡಿ. ಮತ್ತೆ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ಗೆ ಯಾರು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಲ್ಲ, ಯಾವುದಾದ್ರೂ ಒಂದು ಕ್ವಶನ್ ಇದ್ರೆ ನನಗೆ ಇಂಥ ಕ್ವಶನ್ ಬರ್ತಾ ಇಲ್ಲ ಸರ್ ಸೈನ್ಸ್ ಅಲ್ಲಿ ಅಂದರೆ ಅದನ್ನ ಹಾಕ್ಬೋದು. ಯಾಕಂದ್ರೆ ನನ್ನಲ್ಲಿರುವಂತಹ ಕ್ವಶನ್ಸ್ ಗಳು ಈಗಾಗಲೇ ಏನಿದ್ವಲ್ಲ ಅವೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿದ್ದಾಗಿದೆ. ಬಹಳಂದ್ರೆ ಇನ್ನೊಂದೆರಡು ಸೆಷನ್ ಆಗ್ತವೆ, ಅದನ್ನ ನಾನು ಮಾಡ್ತೀನಿ. ಮತ್ತೆ ತಮ್ಮ ಹತ್ರ ಕ್ವಶನ್ಸ್ ಗಳಿದ್ದಿದ್ದೆ ಅದ್ರ ಕೊಡಿ ಮಾಡೋಣಂತೆ. ನಾನು ಈ ಕ್ಲಾಸ್ ಏನ್ ಮಾಡ್ತಾ ಇದ್ದೀನಲ್ಲ, ಇದು PSI ಬಯಾಲಜಿ ಏನ್ ಮಾಡ್ತಾ ಇದ್ದೀನಲ್ಲ, PSI PC ಕಾನ್ಸ್ಟೇಬಲ್ಗೆ, PSI PC SDA FDA ಎಲ್ಲದಕ್ಕೂ ಬರುತ್ತೆ. ಓಕೆ, FDA ಎಲ್ಲದಕ್ಕೂ ಬರುತ್ತೆ. ಆದರೆ KS ಮತ್ತೆ IS ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತೆ. ನಾನು ಅದನ್ನು ಮತ್ತೆ ನಾನು ಆ ಕ್ಲಾಸಸ್ ಗಳನ್ನ ಸಪ್ರೇಟ್ ಆಗಿ ತೆಗೆದುಕೊಳ್ತೇನೆ. ಓಕೆ, ಈಗ ಯಾರು ಗ್ರೂಪ್ C ಬರಿತಾ ಇದಾರಲ್ಲ ಅವ್ರಿಗೂ ಸಹ ಇದು ಸಹಾಯವಾಗುತ್ತೆ. ದಯವಿಟ್ಟು ನಮ್ಮ ಕ್ಲಾಸ್ಗಳನ್ನ ವಿಡಿಯೋಗಳನ್ನ ಶೇರ್ ಮಾಡಿ, ತಮ್ಮ ಗೆಳೆಯರ ಬಳಗವನ್ನು ಹಚ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.